ಓಹ್ ಸಾರಿ, ನನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ರಾ, ನಾನು ಯಾರು ನೋಡಲ್ವೇನೋ ಅಂತ ಅನ್ಕೋತಾ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವೈಭಟ್ ಚಾನಲ್, ಇದು ಯಶಸ್ವಿ ಭಟ್ಟನ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ತಗೊಂಡಿರುವಂತಹ ಹೊಸ ಮೈಕ್ ಇದು. ಇದು ಮಾವುನೋ AU-AO4. ಮಾವುನು ಅಂದರೆ MAONO ಅಂತ ಇದೆ, ಮಾವುನು ಅಂತ ನಾನು ಸ್ಪೆಲ್ ಮಾಡ್ತಾ ಇದ್ದೀನಿ, ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಈ ಮೈಕ್ ತೊಗೊಂಡು ನನಗೆ ನಿಮ್ಮ ಹತ್ರ ಮಾತಾಡ್ತಿರೋದು ಹೇಗಿದೆ ಅಂದರೆ, ರೇಡಿಯೋ ಜಾಕಿಗಳೆಲ್ಲ ಮಾತಾಡ್ತಾರಲ್ಲ, ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಹೇಗಿದ್ದೀರಾ ಅಂತೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಆ ರೀತಿ ಇದೆ. ನನಗೂ ಖುಷಿಯಾಗಿದೆ. ಈ ಮೈಕ್ನ ನಾನು ನಿನ್ನೆ ತೊಗೊಂಡೆ. ಈ ಮೈಕ್ನ ಅನ್ಬಾಕ್ಸಿಂಗ್ ಮಾಡೋಣ, ಇದಕ್ಕೆ ಕಾಸ್ಟ್ ಎಷ್ಟಾಯಿತು ಅಂತ ನೋಡೋಣ. ಇಂಪಾರ್ಟೆಂಟಾಗಿ ಇನ್ಮೇಲೆ ನನ್ನ ಚಾನಲಲ್ಲಿ ಏನೇನು ಅಪ್ಡೇಟ್ಸ್ ಬರುತ್ತೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಿಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗುತ್ತೆ. ಅಮೆಝಾನ್ ಅವರು ಬಂದು ಈ ಪ್ಯಾಕೇಜ್ನ ನನಗೆ ಡೆಲಿವರಿ ಮಾಡಿದ್ರಿಂದ ಕೊನೆಗೆ ಡೆಲಿವರಿ ಆಗಿ ಈ ಟೆಸ್ಟಿಂಗ್ ಎಲ್ಲ ಹೇಗೆ ನಡೀತಾ ಇದೆ ಅನ್ನೋದ್ರವರೆಗೂ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಅದಕ್ಕೆ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಮತ್ತು ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅನ್ಬಾಕ್ಸಿಂಗ್ ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ. ಅಯ್ಯೋ ಏನಪ್ಪ ಅಂತ ಭಯ ಪಡಬೇಡಿ, ಇದು ಆ್ಯಕ್ಚುಲಿ ನಾನು ಅಮೆಝಾನ್ ಪ್ಯಾಕೇಜ್ ಬಂದಿದ್ದ ದಿನ ಈ ಥರ ಇದೆ. ಆದರೆ ನೆಕ್ಸ್ಟ್ ಡೇನೇ ನಮ್ಮಮ್ಮ ಸೀದಾ ಸಾದ ಬೈದು ಹೋಗಿ ಕಟ್ಟಿಂಗು ಟ್ರಿಮಿಂಗು ಮಾಡಿಸ್ಕೊಂಬಾ ಅಂತಂದ್ಬಿಟ್ರು. ಅದಕ್ಕೆ ಓಪನಿಂಗ್ ಸೀನಲ್ಲಿ ನಾನು ಆ ಥರ ಕಾಣಿಸ್ತಿದ್ದೆ, ಇವಾಗ ಸಖತ್ತ ಕಾಣಿಸ್ತಿದ್ದೀನಿ ಸೀನಲ್ಲಿ ಅಂತ ಅನ್ಕೋತೀನಿ. ಅಮೆಝಾನು ಪ್ಯಾಕೇಜ್ ಬರಬೇಕಾದ್ರೆ ನಾನು ಬಾತ್ರೂಮ್ ಸ್ನಾನ ಮಾಡ್ತಾ ಇದ್ದೆ, ಅಮೆಝಾನ್ ಬಂದಿದೆ ಬ್ರದರ್ ಅಂತ ಅವ್ರು ಫೋನ್ ಮಾಡಿದ ತಕ್ಷಣ 3 ಕಿಲೋಮೀಟ್ರು ಅದೇ ಟವಲಲ್ಲಿ ಓಡೋಗ್ಬಿಟ್ಟು ಈಸ್ಕೊಂಬಂದ್ಬಿಟ್ಟೆ. ಈಸ್ಕೊಂಬಂದ್ಬಿಟ್ಟು ಏನಾನು ಒಂದು ಐಟಮ್, ಹೊಸ ಐಟಮ್ ಮನೆಗೆ ಬಂತು ಅಂದರೆ ತಡ್ಕೊಳಕ್ಕಾಗಲ್ಲ. ಅದೇ ರೀತಿ ನನಗೂ ಆಗಿ ಒಳ್ಳೆ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿಬಿಟ್ಟೆ. ಬಟ್ ಓಪನ್ ಮಾಡಬೇಕಾದ್ರೆ ವಾಯ್ಸ್ ಕೊಡೋದು ಮಾತಾಡೋದೇ ಮರ್ತೋಗಿದೆ, ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡಬೇಕಾಗಿ ಬರ್ತಾಯಿದೆ. ಹೋಪ್ಫುಲ್ಲಿ ಚೆನ್ನಾಗಿದೆ ಅಂತ ಅನ್ಕೋತೀನಿ, ಯಾಕೆಂದರೆ ನಾನು ಇವಾಗ ಯಾವ ಮೈಕ್ ಓಪನ್ ಮಾಡ್ತಿದ್ದೀನೋ ಅದೇ ಮೈಕಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಓಕೆ, ಈಗ ಈ ಮೈಕ್ ಯಾಕಿರೋದು ಅಂತ ನೋಡ್ಕೊಳ್ಳೋಣ. ಇದಿರೋದು ಪಾಡ್ಕ್ಯಾಸ್ಟು ಮತ್ತು ರೆಕಾರ್ಡಿಂಗಿಗೆ, ನಾನು ಎರಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದ್ರ ಹಿಂದೆ ಕೊಟ್ಟಿರೋ ಪ್ರಕಾರ ಇದರಲ್ಲಿ ಏನೇನಿದೆ ಅಂತ ಗೊತ್ತೀನಿ ನೋಡಿ. ಈಗ ಹೈ ರೆಸೊಲ್ಯೂಷನ್ ಸ್ಯಾಂಪಲ್ ರೇಟು, ಕಾರ್ಡಿಯಾಯ್ಡ್ ಪೋಲರ್ ಪ್ಯಾಟರ್ನು, ಪ್ರೊಫೆಷನಲ್ ಸೌಂಡ್ ಚಿಪ್ ಸೆಟ್ಟು, USB 2.0 ಪ್ಲಗ್ ಆ್ಯಂಡ್ ಪ್ಲೇ, ಬೂಮ್ ಆನ್ ಸ್ಟ್ಯಾಂಡ್ ಇನ್ಕ್ಲೂಡೆಡ್ ಈಸಿ ಆ್ಯಂಡ್ ಸೆಟಪ್ಪು, ಫುಲ್ ಮೆಟಲ್ ಕೇಸಿಂಗು, ದಿಯಾ 16mm ಮೈಕ್ ಕ್ಯಾಪ್ಸ್ಯೂಲು, ಕಾಂಪ್ಯಾಟಬಿಲಿಟಿ ವಿತ್ ವಿಂಡೋಸ್ ಆ್ಯಂಡ್ ಮ್ಯಾಕ್ OS ಅಂತ ಕೊಟ್ಟಿದ್ದಾರೆ. ಒಳಗಡೆ ನೋಡಿ ಒಂದು ಹ್ಯಾಪಿ ಫಾರ್ ಬೈಯಿಂಗ್ ಅವರ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ರು. ಅದು ಬಿಟ್ಟರೆ ಅದರಲ್ಲಿರುವಂತಹ ಏನೇನು ಐಟಮ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಾಪ್ ಫಿಲ್ಟರು, ಇನ್ನೊಂದು ಫಿಲ್ಟರು, ಇದು ಮೈಕ್ ಹೋಲ್ಡರ್ ಕ್ಲ್ಯಾಂಪು, ಇದೇ ಬೂಮ್ ಆರ್ಮು, ಇದು ಹೋಲ್ಡರು, ಇದು ಕೇಬಲ್ಲು USB ಕೇಬಲ್ಲು, ಇದು ಮೇನ್ ಮೈಕ್ ಅನ್ನೋದು. ಓಕೆ, ಪಾಪ್ ಫಿಲ್ಟರ್ ಸೈಡಿಗಿರೋಣ, ಈ ಫಿಲ್ಟರ್ನು ಸೈಡಿಗಿರೋಣ. ಆಮೇಲೆ ನೆಕ್ಸ್ಟ್ ಏನು ಓಪನ್ ಮಾಡ್ತಾಯಿದ್ದೀನಿ ನಾನು, ಇದು ಏನಪ್ಪ ಇದೆ, ಓಹ್ ಇದಾ, ಇದು ಹೋಲ್ಡರು. ಹೋಲ್ಡರ್ನ ಆ್ಯಕ್ಚುಲಿ ಟ್ರೈ ಮಾಡಿ ನೋಡೋಣ ಅಂತ ನಾನು ಹಿಂಗೆಲ್ಲ ನೋಡ್ತಾ ಮಾಡ್ತಾಯಿದ್ದೀನಿ ನೋಡಿ. ವಿಡಿಯೋದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ನೋಡ್ಬೇಕಾದ್ರೆ ಅಷ್ಟಾಗಿ ಬರ್ತಾಯಿದೆ. ಬಟ್ ಇರಲಿ, ನೀವು ನೋಡಿ ವರ್ಷವಾಗಿ ಹೇಗೆ ಮಾಡಿದ್ದೀನಿ ನಾನು. ಅದಾದಮೇಲೆ ಇದೇನೋ ಸ್ಟಿಕ್ಕರ್ ಥರ, ಈ ವೈರ್ನೆಲ್ಲ ಅಂಟಿಸಿಡೋಕೆ ಕೊಡ್ತಾರಲ್ಲ, ಚರಾಪರ ಸ್ಟಿಕ್ಕರು ಅಂತ ಹೇಳ್ತಾರೆ. ನೀವು ಬೆಲ್ಟ್ ಚಪ್ಪಲಿ ಉಪಯೋಗಿಸಿದ್ರೆ ಗೊತ್ತಿರುತ್ತೆ, ಬಟ್ ಓಪನ್ ಮಾಡೋಕ್ಕಾಗಲಿಲ್ಲ. ಅದ್ರ ಮೇಲ್ಗಡೆನೂ ಮೌನೋ ಅಂತ ಬ್ರ್ಯಾಂಡಿಂಗ್ ಇದೆ, ಅದನ್ನು ನಿಮ್ಗೆ ಒಮ್ಮೆ ತೋರಿಸ್ತೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಓಪನ್ ಮಾಡೋದು ಒಂದು ಏನಪ್ಪ ಅಂದರೆ ಬೂಮ್ ವಾರ್ಮ್. ಬೂಮ್ ವಾರ್ಮು, ಇದು ನಮಗೆ ಮೈಕ್ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಬಾಯಿ ಹತ್ರ ತಲೆ ಹತ್ರ ಎಲ್ಲಿ ಬೇಕೋ ಇಟ್ಕೊಳ್ಳೋ ರೀತಿ ಬೂಮ್ ಆಮ್ ಕೊಟ್ಟಿರ್ತಾರೆ, ಅದು ಕೂಡ ಸೂಪರ್ ಆಗಿದೆ. ಅದಾದಮೇಲೆ ನಾನು ಏನು ಓಪನ್ ಮಾಡ್ತಾ ಇದ್ದೀನಿ, ಓ ಮೈ ಗಾಡ್, ಇದಾ ಇದು USB 2.0 ಕೇಬಲ್ಲು. ಇದು ಮೈಕ್ಗೆ ಒಂಥರ ಕೇಬಲ್ ಬರುತ್ತೆ, ಅದರಿಂದ ನೀವು ಲ್ಯಾಪ್ಟಾಪ್ಗೆ ಅಥವಾ ಮ್ಯಾಕ್ OS-ಗೆ ಆ್ಯಡ್ ಮಾಡ್ಕೊಳ್ಳೋದ್ರೆ USB ಕೇಬಲ್ ಕೊಟ್ಟಿರ್ತಾನೆ. ಅದಾದಮೇಲೆ ಬರುತ್ತೆ ನೋಡ್ರಿ ಸೂಪರ್ ಆಗಿರೋ ಮೈಕ್ ಸೆಟ್ಟು. ಬ್ರ್ಯಾಂಡಿಂಗ್ ಮಾತ್ರ ಮಸ್ತಾಗಿದೆ ನೋಡೋಕ್ಕೂ, ಮ್ಯಾಟ್ ಫಿನಿಶು ಸೂಪರಾಗಿದೆ ಮಾತ್ರ. ಇನ್ನು ನೆಕ್ಸ್ಟು ಹೇಗಿದೆ ಏನಿದೆ ಅಂತ ನಿಮಗೆ ಮಾತಾಡ್ಕೊಂಡು ತೋರಿಸ್ತೀನಿ ಬನ್ನಿ. ಓಪನಿಂಗ್ ಹೇಗೆ ಮಾಡಿದೆ ಅಂತ ನೀವೆಲ್ಲ ನೋಡಿದ್ರಿ ಅಲ್ವಾ, ಬಟ್ ಓಪನ್ ಮಾಡಿಬಿಟ್ಟು ಇದು ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ನನಗೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅರ್ಜೆಂಟಲ್ಲಿ ಹೇಗೆಗೋ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಫಿಕ್ಸ್ ಮಾಡಿದ್ಮೇಲೆ ಇದ್ರ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಈಗ ದೂರದಿಂದ ಮಾತಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ, ಇದು ಪಾಪ್ ಫಿಲ್ಟರ್ ಅಂತ ಹೇಳ್ತಾರೆ. ಇದರಿಂದ ಮಾತಾಡಿದ್ರೆ ಶ ಸ ಪ ಭ ಅಂತ ಹೇಳುವಾಗ ಆ ಉಚ್ಚಾರಣೆಗಳು ಇದಕ್ಕೆ ಹಾರೋದಿಲ್ಲ, ಇಂಜಲ ಹಾರೋದಿಲ್ಲ ಅನ್ನೋದರಿಂದ ಇದೊಂದು ಫಿಲ್ಟರ್ ಇರುತ್ತೆ ಕರೆಕ್ಟಾಗಿ ಬರಲಿ ಅಂತ. ಇದನ್ನು ರಿಮೂವ್ ಮಾಡಿ ಮಾತಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ. ಈಗ ಪಾಪ್ ಫಿಲ್ಟರ್ ರಿಮೂವ್ ಮಾಡಿದ್ದೀನಿ, ಈಗ ಮಾತಾಡಿದ್ರೆ ನನ್ನ ವಾಯ್ಸ್ ಈ ರೀತಿ ಇರುತ್ತೆ.
ಈ ಕವರ್ ಇದೆಯಲ್ಲ ಇದಕ್ಕೇನು ಹೇಳ್ತಾರೆ ಸ್ಪಾಂಜ್ ರೀತಿ ಕವರ್ ಕೊಡ್ತಾರಲ್ವಾ ಇದನ್ನು ಕೂಡ ರಿಮೂವ್ ಮಾಡಿದ್ರೆ ವಾಯ್ಸ್ ಯಾವ ರೀತಿ ಬರ್ಬೋದು ಅಂತ ನೋಡೋಣ ಓಪ್ಸ್ ನೈಸ್ ಇಷ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ ಅಂತಲೇ ಗೊತ್ತಿರಲಿಲ್ಲ ನನಗೆ ಇದು ರಿಮೂವ್ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಬಟ್ ಈ ಈ ಫಿಲ್ಟರ್ದು ಪ್ಲಸ್ ಈ ಬಬ್ ಫಿಲ್ಟರ್ ಇದೆ ಅಲ್ವಾ ಇದೆರಡರದ್ದು ಒಂದೇ ಒಂದು ಡ್ರಾಬ್ಯಾಕ್ ಏನಪ್ಪ ಅಂತ ಹೇಳಿದ್ರೆ ಇದು ಹಾಕೊಂಡ್ಬಿಟ್ರೆ ನನ್ನ ಮುಖ ಕಾಣಿಸಲ್ಲ ನಿಮ್ಮ ಜೊತೆ ಪರ್ಫೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಸೊ ಅದರಿಂದ ಇದನ್ನು ರಿಮೂವ್ ಮಾಡಿದ್ರೂ ಕೂಡ ನನ್ನ ವಾಯ್ಸ್ ಚೆನ್ನಾಗೇ ಕೇಳುತ್ತೆ ಹಾಗೆ ಮಾತಾಡ್ಬೋದು ಅಂತ ಅನ್ಕೋತೀನಿ ನಿಮಗೆ ನಾನು ಫಿಕ್ಸ್ ಮಾಡಬೇಕಾದ್ರೆ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರ್ಸೋಕ್ಕಾಗಲಿಲ್ಲ ಬಟ್ ಇವಾಗ ಬನ್ನಿ ನಿಮಗೆ ಕ್ಲಾರಿಟಿ ಆಗಿ ಇಲ್ಲೇ ತೋರಿಸ್ಬಿಡ್ತೀನಿ ಹೇಗೇಗೆ ಅಂತ ನೋಡೋಣ ಓಕೆ ನೋಡಿ ಫಸ್ಟು ಮೈಕಿಂದನೇ ಬಂದ್ಬಿಡೋಣ ಇದೇನೇ ನನ್ನ ಲ್ಯಾಪ್ಟಾಪು ಇಲ್ಲೇನು ರೆಕಾರ್ಡ್ ಮಾಡ್ತಾ ಇದ್ದೀನೋ ಅದು ನಿಮಗೆ ಕಾಣಬೇಕು ನನಗೆ ಇಲ್ಲೇನು ನಾನೇನು ರೆಕಾರ್ಡ್ ಮಾಡ್ತಾ ಇದ್ದೀನೋ ಅದು ನನಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ ಅದಕ್ಕೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮೌನು ಅಂತ ಸಿಂಬಲ್ ಇದೆ ಅಲ್ವಾ ಇದು ಫ್ರಂಟ್ ಎಂಡು ನಾವು ಈ ಸೈಡ್ ಮಾತಾಡಿದ್ರೆ ಪರ್ಫೆಕ್ಟಾಗಿ ನಮ್ಮ ವಾಯ್ಸು ಅದು ಕ್ಯಾಚ್ ಮಾಡುತ್ತೆ ಇದು ಕಂಟೆನ್ಸರ್ ಮೈಕು ಆದ್ದರಿಂದ ಫಾರ್ ಎಕ್ಸಾಂಪಲ್ಲು ಇದು ನೋಡಿ ಹೀಗಿದೆ ಅಲ್ವಾ ನಾನೀಗ ಫ್ರಂಟಿಂದ ಮಾತಾಡಿದ್ರೆ ಹೀಗೆ ಕೇಳಿಸ್ತಾ ಇರುತ್ತೆ ಹಾಗೆ ನಾನು ಈ ಕಡೆ ಸೈಡಿಂದ ಮಾತಾಡಿದ್ರೆ ಈ ಥರ ಕೇಳಿಸುತ್ತೆ ಈ ಕಡೆ ಸೈಡಿಂದ ಮಾತಾಡಿದ್ರೆ ಈ ಥರ ಕೇಳಿಸುತ್ತೆ ಇಷ್ಟು ದೂರದಿಂದ ಮಾತಾಡಿದ್ರೆ ಈ ಥರ ಕೇಳಿಸುತ್ತೆ ಹತ್ತಿರದಿಂದ ಮಾತಾಡಿದ್ರೆ ಈ ರೀತಿ ಕೇಳಿಸುತ್ತೆ ಸರಿ ನೋಡೋಣ ಹೇಗಿದೆ ಅಂತ ಓಕೆ ಇದು ಮೈಕು ಇದು ಅದಕ್ಕೆ ಕೊಟ್ಟಿರೋ ಕ್ಲ್ಯಾಂಪು ಕ್ಲ್ಯಾಂಪನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿ ಫಿಕ್ಸ್ ಮಾಡಿರ್ತೀನಿ ಸ್ಕ್ರೂ ರೀತಿ ಇರುತ್ತೆ ಪ್ಲಸ್ ಇದನ್ನು ಇಲ್ಲಿ ಟೈಟು ಕ್ಲೋಸ್ ಬೇಕಾದಾಗೆ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಕ್ಲೋಸ್ ಮಾಡಿದ್ರೆ ನೋಡಿ ನಿಮಗೆ ಹೇಗೆ ಬೇಕೋ ಅದು ತಿರುಗಿಸ್ಕೋಬೋದು ತಿರುಗಿಸ್ಕೊಂಬಿಟ್ಟು ಅದನ್ನು ಆಮೇಲೆ ಟೈಟ್ ಮಾಡ್ಕೋಬೋದು ಅಷ್ಟೇ ವಾಪಸ್ ಓಕೆನಾ ಅದಾದಮೇಲೆ ಇಲ್ಲಿ ನೋಡಿ ಪಾಪ್ ಫಿಲ್ಟರ್ಗೆ ಅದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು ನಮಗೆ ಫಿಕ್ಸ್ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಾರೆ ಫಿಕ್ಸ್ ಮಾಡಿಕೊಂಡು ಇದೊಂಥರ ಸ್ಕ್ರೀನ್ ರೀತಿ ಇದೆ ಇದನ್ನು ಹೇಳ್ಬಿಟ್ಟು ನಮಗೆ ಅಡ್ಜಸ್ಟ್ ಮಾಡಿ ಇಟ್ಕೋಬಹುದು ಪ್ಲಸ್ ಇದು ನಿಮಗೆ ಟೈಟು ಯೂಸ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ ಆಪ್ಷನ್ನು ಪ್ಲಸ್ ನಂದು ಇದು ಬೇರೆ ಟೇಬಲ್ ಇದೆ ಬಟ್ ಇದು ಟೇಬಲ್ ಕೆಳಗೆ ಜಾಸ್ತಿ ಜಾಗ ಇಲ್ಲ ಅಂತ ಬೇರೆ ಇನ್ನೊಂದು ಮರದ್ದು ಪ್ಯಾಡ್ ಇತ್ತು ಮರದ್ದು ಪ್ಯಾಡ್ ಇತ್ತು ಸಾರಿ ಇಷ್ಟೊತ್ತು ನಾನು ಮೈಕಿಂದ ದೂರ ಮಾತಾಡ್ತಿದ್ದೆ ಅನ್ಸುತ್ತೆ ನಿಮಗೆ ಕೇಳಿಸಿರಲ್ಲ ಸೊ ಇಲ್ಲೊಂದು ಮರದ ಪ್ಯಾಡ್ ಇತ್ತು ಅದಕ್ಕೆ ನಾನು ಅಟ್ಯಾಚ್ ಮಾಡಿದ್ದೀನಿ ಇದು ಈ ರೀತಿ ಬರುತ್ತೆ ಸೊ ಓವರಾಲ್ ನೀವು ನೋಡಬೇಕಂದ್ರೆ ಈ ರೀತಿ ಕಾಣಿಸ್ತೇನೆ ಓಕೆನಾ ಇದು ಒಂದು ನಿಮಿಷ ಇದು ಇದು ಬಂದು ಅನ್ಬಾಕ್ಸಿಂಗ್ ವಿಡಿಯೋಗಿಂತನೂ ಮೋಸ್ಟ್ ಪ್ರಾಬ್ಲಿ ನನ್ನದು ಸೆಟಪ್ ಟೂರೇ ಆಗೋಯ್ತು ನಿಮಗೆ ಅಂತ ಕಾಣುತ್ತೆ ಬಟ್ ನನಗೆ ಖುಷಿ ಇದೆ ನಾನು ಸಪ್ರೇಟಾಗಿ ಸೆಟಪ್ ಟೂರ್ ಮಾಡಬೇಕು ಅಂತಿಲ್ಲ ಅಲ್ವಾ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸರಿ ಲಾಸ್ಟ್ ಟೈಮ್ ಇನ್ನೊಂದು ಸತಿ ವಾಯ್ಸ್ ಟೆಸ್ಟ್ ಮಾಡಿಬಿಡೋಣ ಹತ್ತಿರದಿಂದ ಮಾತಾಡಿದ್ರೆ ಹೀಗಿರುತ್ತೆ ತುಂಬ ಹತ್ತಿರದಿಂದ ಮಾತಾಡಬಾರ್ದು ಈಗ ನೋಡಿ ಒಂಥರ ಗರ್ಗಶವಾದಂತಹ ಸ್ವರ ಕೇಳಿಸ್ತಿರುತ್ತೆ ದೂರದಿಂದ ಮಾತಾಡಿದಾಗ ಹೀಗಿರುತ್ತೆ ಇದು ಪರ್ಫೆಕ್ಟ್ ಆಗಿರುತ್ತೆ ಬಟ್ ಈ ಕಂಡೆನ್ಸರ್ ಮೈಕ್ ಆಗಿರೋದ್ರಿಂದ ಈ ಕಡೆ ಪಕ್ಕದಿಂದ ಮಾತಾಡಿದ್ರೆ ಹೀಗಿರುತ್ತೆ ಈ ಕಡೆ ಪಕ್ಕದಿಂದ ಹೀಗೆ ಹಾಂ ಮತ್ತು ಇದ್ರದ್ದು ಇನ್ನೊಂದು ಕ್ವಾಲಿಟಿ ನೋಡಿದ್ವಿ ಹೋಗ್ಬೋದು ನಮ್ಗೆ ಬೇಕಾದಾಗ ಅಡ್ಜಸ್ಟ್ ಮಾಡ್ಕೊಬೋದು ಈ ಕಡೆಯಿಂದ ನೋಡಿ ಕುಳ್ಳ ಬೇಕಂದರೆ ಕುಳ್ಳ ಹೈಟ್ ಬೇಕಂದರೆ ಹೈಟು ಎಲ್ಲಿಗೆ ಬೇಕಾದ್ರೂ ಇಟ್ಕೊಳ್ಬಹುದು ಇದಂತೂ ತುಂಬ ಅದ್ಭುತದ ಚೆನ್ನಾಗಿರುತ್ತೆ ಈ ಸ್ಟ್ಯಾಂಡ್ ಇರೋದ್ರಿಂದ ಚೆನ್ನಾಗಿರುತ್ತೆ ತುಂಬ ಆ್ಯಕ್ಚುಲಿ ಪ್ಲಸ್ ನೋಡೋಣ ಈಗಪ್ಪ ಈ ಫಿಲ್ಟರ್ ಹಾಕ್ತೀನಿ ಅವಾಗ ವಾಯ್ಸ್ ಹೇಗೆ ಕೇಳಿಸುತ್ತೆ ನೋಡೋಣ ಹಾಯ್ ಹಲೋ ಟೆಸ್ಟಿಂಗ್ 1 2 3 1 2 3 ಓಕೆ ನಾನು ಸ್ವಲ್ಪ ದೂರದಿಂದ ಮಾತಾಡ್ತೀನಿ ಇಷ್ಟು ಡಿಸ್ಟೆನ್ಸ್ ಇರಬೇಕಂತ ಯಾವಾಗಲೂ ಮೈಕಿಂದ ಮೈಕ್ ಇತ್ತು ಮಾತಾಡಬೇಕಾದ್ರೆ ಇಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡ್ತೀನಿ ನೋಡೋಣ ಹೇಗೆ ಕೇಳಿಸುತ್ತೆ ಅಂತ ಫಿಲ್ಟರ್ ಹಾಕಿದಾಗ ವಾಯ್ಸ್ ಈ ರೀತಿ ಇರುತ್ತೆ ಕೊನೆಯದಾಗಿ ಈ ಫಿಲ್ಟರ್ ಹಾಕಿದ್ರೆ ಹೀಗಿರುತ್ತೆ ಸೊ ಇಷ್ಟನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಬಟ್ ಈ ಮೈಕ್ ತೊಗೊಂಡಿರೋದು ಯಾಕೆ ಈ ಮೈಕಿಂದ ಇನ್ನೇನೇನು ಉಪಯೋಗಗಳಿದೆ ನನಗೆ ಈ ಚಾನಲಿಗೆ ಅನ್ನೋದನ್ನು ನಾನು ಫಸ್ಟು ನಾನು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕ್ತೀನಿ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತೀನಿ ಅಂದರೆ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ನಾನು ಈ ಮೈಕ್ ತೊಗೊಂಡು ಇನ್ನೇನೇನು ಅಪ್ಡೇಟ್ಗಳು ಬರುತ್ತೆ ಅನ್ನೋದನ್ನ ಅದನ್ನು ಫಸ್ಟು ಅಲ್ಲಿ ತಿಳಿಸ್ತೀನಿ ಸ್ಟೇಟಸ್ ರೀಲ್ಸ್ ಆ ರೀತಿ ಏನಾದರೂ ಒಂದು ಅಪ್ಲೋಡ್ ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ಖಂಡಿತವಾಗಲೂ ನಿಮಗೂ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ಟೇಕ್ ಕೇರ್ ಶುಭಂ ಶುಭರಾತ್ರಿ ಯಶಸ್ವಿ ಭಟ್ ಕಡೆಯಿಂದ